ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಾವೆಲ್ಲರೂ ಮನೆಯಲ್ಲೇ ಇರೋಣ, ಹುಷಾರಾಗಿರೋಣ ಮತ್ತು ಈ ಕೊರೋನಾದ ನಿಯಮವನ್ನು ತಪ್ಪದೇ ಪಾಲಿಸೋಣ ಅಲ್ವಾ? ಈಗ ಕಾರ್ಯಕ್ರಮವನ್ನು ಕೂಡ ಶುರು ಮಾಡೋಣ. ಈಗ ನಾನು ಕೆಲವೊಂದು ಸುಳಿವುಗಳ ಜೊತೆ ಚಿತ್ರವನ್ನು ಕೂಡ ಕೊಟ್ಟಿರ್ತೇನೆ. ಅವುಗಳ ಸಹಾಯದಿಂದ ನೀವು ಈ ಕನ್ನಡ ಪದಗಳನ್ನು ನೀವು ಗುರುತಿಸಿ ಕಮೆಂಟ್ ಮಾಡಿ ಕಳಿಸ್ಬೇಕು. ಈ ಇಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿ ಮೊದಲನೇ ಒಂದು ಅಕ್ಷರ ಮತ್ತು ಎರಡನೇ ಅಕ್ಷರ ಒಂದು ಪದದಲ್ಲಿ ಒಂದೇ ಥರ ಅಕ್ಷರಗಳು ಬರುತ್ತವೆ, ಅಂದರೆ ಸೇಮ್ ಎರಡು ಅಕ್ಷರಗಳು ಏನಾಗಿರ್ತವೆ, ಸೇಮ್ ಇರ್ತವೆ. ಅಂತಹ ಪದಗಳನ್ನು ಈಗ ನಾವು ನೋಡೋಣ. ಆದರೆ ನಾನು ಕೊಟ್ಟಿರುವಂತಹ 10 ಪದಗಳಲ್ಲಿ ಅಕ್ಷರಗಳನ್ನು ಬದಲಾವಣೆ ಮಾಡಿರ್ತೀನಿ. ಆದರೆ ಪದಗಳಲ್ಲಿ ಮೊದಲನೆಯ ಪದದಲ್ಲಿ ಒಂದು ಅಕ್ಷರ ಸೇಮ್ ಇದ್ದರೆ ಎರಡನೇ ಅಕ್ಷರ ಕೂಡ ಅದೇ ಅಕ್ಷರವಾಗಿರುತ್ತೆ. ಈಗ ಅಂಥ ಪದಗಳನ್ನು ನೀವೇನು ಮಾಡಬೇಕು, ಈ ಸುಳಿವುಗಳಿಂದ ಮತ್ತು ಈ ಚಿತ್ರಗಳ ಸಹಾಯದಿಂದ ನೀವು ಈ ಪದಗಳನ್ನು ನೀವು ಕನ್ನಡ ಪದಗಳನ್ನು ಮಾಡಿ ಕಮೆಂಟ್ ಮಾಡಿ ಹೇಳಬೇಕು. ಹಾಗಾದರೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೆಯದಾಗಿ ನೋಡಿ,